ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಬೆಳಗ್ಗೆ ಸಮಯ 5 ಗಂಟೆ ಆಗಿದೆ, ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಬಾನಲ್ಲಿ ಸ್ವಲ್ಪ ಬೆಳಕು ಮೂಡ್ತಾ ಇದೆ. ಒಂದ್ಸಲ ಹೊರಗಡೆ ಎಲ್ಲ ನೋಡಿದ್ರೆ ಮನಸ್ಸಿಗೇನೋ ಒಂಥರ ಪ್ರಶಾಂತತೆ ಸಿಗುತ್ತೆ. ಹಾಗೆ ಫ್ರೆಶ್ ಅಪ್ ಆಗಿ ಬಂದು ನಾನು ನೀರು ಕುಡಿತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಕುಡಿತೀನಿ. ತುಂಬ ಬಿಸಿ ಅಲ್ಲ, ಈ ಜಾಸ್ತಿ ಬಿಸಿಯಾಗಿತ್ತು, ಒಂದು ಸ್ವಲ್ಪ ಆನಂತರ ತಣ್ಣಗೆ ಮಾಡಿಕೊಂಡು ಕುಡಿದಿದ್ದಾಯಿತು. ಸೊ ಬೆಳಿಗ್ಗೆ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಬೇಗ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಬೇರೆ ಸಮಯದಲ್ಲಿ ಮಾಡೋದಕ್ಕಿಂತ. ಯಾಕಂದರೆ ಬೆಳಿಗ್ಗೆ 4 ರಿಂದ 6 ಗಂಟೆವರೆಗೆ ನಾವು ಏನು ಕೆಲಸ ಮಾಡ್ತೀವಿ ಅದು ಹೆಚ್ಚಿನ ಏನಿಗೆ ನಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ವೆಯ್ಟ್ ಲಾಸ್ ಕೂಡ ಒಂದು, ನಾವು ದೃಢ ಸಂಕಲ್ಪ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ನನಗೆ ದಿನ 5 ಗಂಟೆಗೆದ್ದು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ವೆಯ್ಟ್ ಎಷ್ಟಿದೆ ಅಂತ ಕೇಳ್ತೀರಾ? ನಾನು ಸೇಮ್ ವೆಯ್ಟು 62-63 ಇರುತ್ತೆ. ಬಿಡು, ಆನಾಗ ನನಗೆ ಬೆವರು ಬಂದಿರೋದ್ರಿಂದ ಒರೆಸೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾಳೆ ಈ ಥರ. ಸೊ ಹಾಗೆ ಮತ್ತೊಂದೇನು ಅಂದರೆ, ಇವಾಗ ಅತ್ತೆ ಬರ್ತಾ ಇದ್ದಾರೆ. 1 ವರ್ಷದ ಮೇಲಾಗಿತ್ತು ಅತ್ತೆ ಬೆಂಗಳೂರಿಗೆ ಬರದೆ. ಆವಾಗ ನಾವು ಮನೆ ಶಿಫ್ಟ್ ಮಾಡುವಾಗ ಬಂದಿದ್ರು. ವ್ಲಾಗ್ ರೆಗ್ಯುಲರ್ ಆಗಿ ನೋಡೋರು ಗೊತ್ತಿರುತ್ತೆ, ವರ್ಷ ಬರ್ತಾ ಇದ್ರು. ಈ ಸಲ ಬರೋಕ್ಕಾಗಿರ್ಲಿಲ್ಲ. ಅನಾಗನ್ ಬರ್ತಡೇ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಆವಾಗಲೂ ಕೂಡ ಮಾವ ಒಬ್ಬರೇ ಬಂದಿದ್ರು, ಕಾರಣ ಅವಾಗ ದೀಪಾವಳಿ ಹಬ್ಬ ಆಗಿತ್ತು, ಹಾಗಾಗಿ ಬರೋಕ್ಕಾಗಿರ್ಲಿಲ್ಲ. ಸೊ ಫೈನಲಿ ಇವಾಗ ಬರ್ತೀನಿ ಅಂತ ಹೇಳಿದ್ರು. ನಾವು ಕೂಡ ಕಾಯ್ತಾ ಇದ್ವಿ ಯಾವಾಗ ಯಾರು ಊರಿಂದ ಬರ್ತಾರೆ ಅಂತ. ತುಂಬ ಊರಿಂದ ಯಾರು ಬರ್ತಾರೆ ಅಂದರೆ ಒಂಥರ ಸಂಭ್ರಮ ಇರುತ್ತೆ ಅಲ್ವಾ, ಖುಷಿ ಆಗುತ್ತೆ. ಸೊ ಕಾಯ್ತಾ ಇದ್ದೀವಿ, ಇವರು ಸೊ ಅಚ್ಯುತ್ ಅವರು ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ಬೆಳಗ್ಗೆ 4:30ಗೆ ಎದ್ದು ಹೋದ್ರು ಅವರು. ಮತ್ತಾಯಿ ಕರ್ಕೊಂಬರೋದಿಕ್ಕೆ ಅಪ್ಪ ಹೋಗಿದಾರಲ್ವ ಮಗ? ಎಸ್, ಅನಗ ಕೂಡ ಬೇಗ ಎದ್ದು ಕಾಯ್ತಾ ಇದ್ದಾಳೆ. ಸೊ ಇವಾಗ ತಿಂಡಿ ಮಾಡ್ಬೇಕು, ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ. ಪೂರಿ ಮಾಡ್ಬೇಕಂತೆ, ಆಯಿ ಬರ್ತಾರೆ ಪೂರಿ ಮಾಡು ಅಂತ ಹೇಳ್ತಾ ಇದ್ದಾಳೆ. ಬಟ್ ಅವಳಿಗೆ ಕೋಲ್ಡ್ ಎಲ್ಲ ಇದೆ, ಸೊ ಎಣ್ಣೆ ಎಲ್ಲ ಕರೆದಿರೋದು ಇವತ್ತು ಬೇಡ ಅಂತ ಅನ್ಕೊಂಡಿದ್ದೀನಿ. ಅತ್ತೆ ಇನ್ನ 1-8 ದಿನ ಇರ್ತಾರೆ, ಯಾವಾಗಲ್ದ್ರು ಒಂದಿನ ಮಾಡ್ತೀನಿ ಮಸಾಲ ದೋಸೆ. ಒಂದಿನ ಏನಾಗಿತ್ತು ಅಂದ್ರೆ ಮಸಾಲ ದೋಸೆ ಮಾಡ್ಕೊಡು ಅಮ್ಮ ಅಂತ ಹೇಳಿದ್ಲು. ದೋಸೆಗೆ ಖಾರ ಪುಡಿ ಹಾಕ್ಬೇಕು, ಅದ್ರ ಮೇಲಿಂದ ಉಪ್ಪಿಟ್ಟು ಹಾಕ್ಬೇಕು, ಮಡಚಬೇಕು ಅಂತೆಲ್ಲ ಇರ್ತಿದ್ದಾಳೆ. ಆಮೇಲೆ ಗೊತ್ತಾಯ್ತು ಇದು ಮಸಾಲ ದೋಸೆ, ಉಪ್ಪಿಟ್ಟು ಅಂದ್ರೆ ಆಲೂಗಡ್ಡೆ ಪಲ್ಯ ಅಂತ. ಆಮೇಲೆ ಮಾಡ್ಕೊಟ್ಟೆ, ಆದ್ರೆ ಇವಳು ಎಲ್ಲ ತೆಗ್ದಿಟ್ಟು ಬರೀ ದೋಸೆ ತಿಂದ್ಲು. ಅಲ್ಲ ಮಗ, ಹಾಗೆ ಅನಗನ್ನ ಸ್ಕೂಲಿಗೆ ಕಳಿಸೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಆಯಿ ಬಂದರೆ ನಾನು ಸ್ಕೂಲಿಗೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾಳು ಏನು ಅಂತ. ಇಲ್ಲ, ಆಯಿ ಹತ್ರ ನಾನು ಹೋಗಿ ಬರ್ತೀನಿ, ಆಯಿ ಇಲ್ಲೇ ಉಳ್ಕೊಳ್ಳಿ, ಆನಂತರ ಆಟ ಆಡೋಣ ಆ ಥರ ಹೇಳಿ ಅವಳು ಹೊರಟ್ಲು. ಸೊ ಹಾಗಾಗಿ ಏನು ತೊಂದರೆ ಆಗಿಲ್ಲ, ಇಲ್ಲಾಂದರೆ ಹತ್ತಿರ ಅಂತ ಅತ್ತೆಗೂ ಅನಿಸ್ತಾ ಇತ್ತು ಹತ್ತು ಬಿಟ್ಟರೆ ಅಂತ. ಸೊ ಹಾಗೇನು ಮಾಡಲಿಲ್ಲ ಅನಗ.
ಆರಾಮಾಗಿ ಹೋದ್ಲು. ಹಾಗೆ ಅತ್ತೆ ತಂದಿರೋದನ್ನೆಲ್ಲ ತೆಗೆದು ಇಡ್ತಾ ಇದ್ದಾರೆ, ಊರಿಂದ ಮನೆಯಿಂದ ಏನೇನು ತೊಗೊಂಬಂದಿದ್ರು ಅದೆಲ್ಲ. ಕೆಸನ್ ಸೊಪ್ಪು ಆ ಥರದ್ದೆಲ್ಲ ತೊಗೊಂಬನ್ನಿ ಅಂತ ಹೇಳಿದ್ದೆ. ಕಳ್ಳುಲ್ಲೆ ಮತ್ತು ಹಪ್ಪಳ ಎಲ್ಲ ಸುಮಾರು ತಂದಿದ್ರು, ನಿಂಬೆಹಣ್ಣು ಎಲ್ಲ. ಸೊ ಅದನ್ನೆಲ್ಲ ತೆಗೆದಿಟ್ಟಿದ್ದಾಯಿತು. ಹಾಗೆ ಅಡುಗೆಗೆ ಇವತ್ತು ಕೆಸನ್ ಸೊಪ್ಪು ಬಂದಿತ್ತಲ್ಲ, ಹಾಗಾಗಿ ಕೆಸನ್ ಸೊಪ್ಪು ಬೇಯಿಸ್ಕೊಬಿಟ್ವಿ, ಗರ್ಕ್ಲಿ ಮಾಡೋಣ ಅಂತ. ಊರಿಂದ ಏನು ಬಂದಿರುತ್ತೆ ತರಕಾರಿ ಅದು ಅಟ್ ಅಂತ ನಾನು ಮಾಡ್ತೀನಿ, ಯಾಕಂದರೆ ಅಷ್ಟು ಫ್ರೆಶ್ ಆಗಿರುತ್ತಲ್ಲ, ಮತ್ತೆ ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ. ಸೊ ಒಂದ್ಸಲ ಬೇಯಿಸಿ ಇದ್ರ ಜೊತೆಗೆ ಹಸಿಮೆಣಸು ಮತ್ತು ಹುಳಿ ಹಾಗೆ ಉಪ್ಪು ಹಾಕಿ ಬೇಯಿಸಿ ನಂತರ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿದ್ದೀನಿ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಅಷ್ಟೇ, ಮತ್ತೇನಿಲ್ಲ. ಅದೇ ಹುಳಿ ಮಾತ್ರ ಬೇಕು, ಯಾಕಂದರೆ ಗಂಟಲು ಒಂಥರ ಕಚ್ಚುತ್ತೆ, ಅದಂದರೆ ಕರಗೋ ಥರ ಆಗುತ್ತೆ ಅದಕ್ಕೋಸ್ಕರ. ಇವಾಗ ಕರ್ಕ್ಲಿ ರೆಡಿ ಆಯಿತು, ಕರ್ಕ್ಲಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಮಾವಿನ ಶುಂಠಿ ತಂದಿದ್ರು ಅತ್ತೆ, ಮಾವಿನ ಶುಂಠಿ ತಂಬ್ಳಿನೂ ಕೂಡ ಆಯಿತು. ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೋದು ಬಾಕಿ ಇದೆ, ಆನಂತರ ಹಾಕ್ತೀನಿ. ಸೊ ಈ ಥರ ಅಡುಗೆ ಮಾಡ್ಕೊಂಡ್ವಿ ಆವತ್ತಿನ ದಿನ. ಹಪ್ಪಳ ಎಲ್ಲ ಆಮೇಲೆ ಹುರಿಯೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಸ್ಕೂಲಿಗೆ ಹೊರಟ್ವಿ. ನಾನು ಮಾಮೂಲಿ ಏನು ವೀಡಿಯೋ ಮಾಡ್ತೀನಲ್ಲ, ಆ ಮೊಬೈಲ್ ತೊಗೊಂಡು ಹೋಗೋಕ್ಕೆ ಮರ್ತಿದ್ದೆ, ಹಾಗಾಗಿ ಏನು ನಾರ್ಮಲ್ ಫೋನಲ್ಲೇ ನಾನು ವೀಡಿಯೋ ರೆಕಾರ್ಡ್ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಏನು ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೋಗಿ ಕರ್ಕೊಂಬಂದ್ವಿ. ವಿನ್ಶು ಅನಗ ಇಬ್ಬರು ಹೋಗ್ತಾ ಇದ್ದಾರೆ, ಅವರಿಗೂ ಜೊತೆಗೆ ಹೋಗಬೇಕು, ಕೈ ಹಿಡ್ಕೊಂಡೇ ಹೋಗಬೇಕು. ಹೋಗುವಾಗ ಸೈಲೆಂಟಾಗಿ, ಸ್ಕೂಲಿಗೆ ಹೋಗುವಾಗ ಏನು ಅಷ್ಟೊಂದು ಫೋರ್ಸ್ ಇರೋದಿಲ್ಲ, ಬರುವಾಗ ಮಾತ್ರ ಅಲ್ಲಿಂದ ಹಾರ್ಕೊಂಡು ಬರ್ತಾಳೆ ಅನಗ. ಸೊ ಮನೆಗೆ ಹೋಗೋದೊಂದು ಖುಷಿ ಇರುತ್ತಲ್ಲ, ಹಾಗಾಗಿ ಅದರಲ್ಲೂ ಆಯಿ ಬಂದಿದ್ದಾರೆ ಅಂತ ಮತ್ತೊಂದಷ್ಟು ಖುಷಿ ಜಾಸ್ತಿ ಆಗಿದೆ. ಯಾರು ಕರ್ಕೊಂಬಂದ ಮಗ ನಿನ್ನ? ಈಗ ಅಯ್ಯ ಅಮ್ಮ ಇಬ್ರು ಬಂದಿದ್ರು ಅಲ್ಲ ಸ್ಕೂಲಿಗೆ. ಹೌದಾ? ಮಕ್ಕಳಿಗೆ ಊರಿಂದ ಯಾರಾದರೂ ಬಂದಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಅಜ್ಜಿ ಆಯಿ ಎಲ್ಲ ಬಂದ್ರಂತೂ ಕೇಳೋದೇ ಬೇಡ. ಅವ್ರನ್ನ ಯಾರೋ ಮತ್ತೊಬ್ಬರು ಸ್ಪೆಷಲ್ ಆಗಿ ಬಂದಿರೋರು ಸ್ಕೂಲಿಗೆ ಹೋಗಿ ಕರ್ಕೊಂಬರೋದಕ್ಕೆಲ್ಲ ಹೋದರೆ ತುಂಬಾ ಖುಷಿ ಇರುತ್ತೆ ಅವ್ರಿಗೆ. ಸೊ ಹಾಗೆ ನಾವು ಹೋಗಿ ಕರ್ಕೊಂಬಂದ್ವಿ. ಒಂದು ಸ್ವಲ್ಪ ಬಾಕಿ ಇತ್ತು ಅಡುಗೆ ಕೆಲಸ, ಆಗಲೇ ತಂಬಳಿಗೆ ಒಗ್ಗರಣೆ ಎಲ್ಲ ಹಾಕಿದ್ದೆ, ಒಂಚೂರು ಹದ ಮಾಡೋದಿತ್ತು, ಎಲ್ಲ ಮಾಡಿ ಆನಂತರ ಊಟ ಮಾಡಬೇಕು. ಅತ್ತೆ ಹಪ್ಪಳ ಎಲ್ಲ ತೊಗೊಂಬಂದಿದ್ರಲ್ಲ, ಹಪ್ಪಳ ಎಲ್ಲ ಕರೆದ್ರು ಅತ್ತೆ. ಸೊ ಇವಾಗ ಎಲ್ಲ ಹಾಕ್ಕೊಂಡು ಊಟ ಮಾಡಬೇಕು. ಎಲ್ಲನೂ ಕೂಡ ಹಳ್ಳಿ ಅಂದರೆ ಇದರಿಂದ ತರಕಾರಿ ಅಥವಾ ಸೊಪ್ಪಿನಿಂದ ಮಾಡಿರೋದ್ರಿಂದ ತುಂಬ ಒಂಥರ ಸ್ಪೆಷಲ್ ಅನಿಸುತ್ತೆ. ಊರಿಗೆ ಹೋದಾಗ ಯಾವ ಥರ ಊಟ ಮಾಡ್ತೀವೋ ಅದೇ ಥರ ಇದೆ ಅಂತ ಅನಿಸುತ್ತೆ. ಮಾವಿನ ಶುಂಠಿ ಅಂದರೆ ಮಾವಿನಕಾಯಿ ಥರನೇ ಫ್ಲೇವರ್ ಇರುತ್ತೆ, ಸೊ ಅದರಿಂದ ತಂಬಳಿ ಮಾಡ್ಬೋದು. ಸೇಮ್ ಶುಂಠಿ ಥರನೇ ಇರುತ್ತೆ, ಸುಮಾರು ಜನರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಖತ್ ಘಮ ಇರುತ್ತೆ ಅದು. ಹಾಗೆ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ವಿ. ಹಾಗೆ ಇದು ಸಂಜೆ ಸಮಯ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಾವೆಲ್ಲ ಕೂತು ಭಜನೆ ಮಾಡ್ತಾ ಇದ್ದೀವಿ. ದಿನ ಸಂಜೆ ಒಂದು ಸ್ವಲ್ಪ ಹೊತ್ತು ನಾವು ಕೂತು ಭಜನೆ ಮಾಡ್ತೀವಿ, ಅನಗ ಕೂಡ ಕಲ್ತ್ಕೊಳ್ತಾಳೆ ಅಂತ. ಸೊ ಇಷ್ಟೇ ಇವತ್ತಿನ ಒಂದು ಪುಟಾಣಿ ವಿಡಿಯೋ, ಒಂದು ಶ್ಲೋಕದೊಂದಿಗೆ ಭಜನೆಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ.